ಶಾಲಿಬಾರಿನಲ್ಲಿ ಕೂತು ಪೋಲಿಗಳಿಗರು ಗೋಪಿಯನ್ನು ಪಾಪ ಕೇಳಿ ಮಾಡುತ್ತಿದ್ದರು. ಶಾಲಿಬಾರಿನಲ್ಲಿ ಕೂತು ಪೋಲಿಗಳೆಯರು ಗೋಪಿಯನ್ನು ಪಾಪ ಕೇಳಿ ಮಾಡುತ್ತಿದ್ದರು. ಗುಂಡು ಹಾಕು ಗೋಪಿ, ನಂತ ಕಪ್ಪ ಕಾಫಿ, ಚಿಕನ್ ಬಿರಿಯಾನಿ, ಏಕೋಟ ಥಂಡ ಪಾನಿ. ಶಾಲಿಬಾರಿನಲ್ಲಿ ಕೂತು ಪೋಲಿಗಳೆಯರು ಗೋಪಿಯನ್ನು ಪಾಪ ಕೇಳಿ ಮಾಡುತ್ತಿದ್ದರು. ಜಾಜಿತಾನದ ಒಳಗೆ ತೇರಿ ಬಂದಳು ಕ್ಯಾಬರಿ ಕ್ಯಾಬರಿ ಕ್ಯಾಬರಿ. ಮಾಂಗುತಾನದ ಅಲೆಗೆ ತೂಗಿ ಅರೇ ದಿಗಂಬರಿ ದಿಗಂಬರಿ ದಿಗಂಬರಿ. ಜಾಜಿತಾನದ ಒಳಗೆ ತೇರಿ ಬಂದಳು ಕ್ಯಾಬರಿ. ಮಾಂಗುತಾನದ ಅಲೆಗೆ ತೂಗಿ ಅರೇ ದಿಗಂಬರಿ. ಗಾಂಡಲಿ ನಡು ಮಧುಭಾಂಡದಂತ ಬಡು, ಗಾಂಡಲಿ ನಡು ಮಧುಭಾಂಡದಂತ ಬಡು. ತುಂಬು ಕೆನ್ನೆ ಮೇಲೆ ತುಟಿ ಬಿಂಬಿಸಿದಳು ಬಾಲೆ, ತುಂಬು ಕೆನ್ನೆ ಮೇಲೆ ತುಟಿ ಬಿಂಬಿಸಿದಳು ಬಾಲೆ. ಬುರ 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 ಊದಿ ಗೋಪಿ ಬೊಂಡವಾದನು, ಮಾತ್ರಿ ಅಪ್ಪಿದಾಗಿದಂತ ಪಾಂಡುವಾದನು. ಸಮಕಾಲೀನ ಸಂಸ್ಕೃತಿಯನ್ನು ಎಳೆ ಎಳೆಯಾಗಿ ತೆರೆದಿಡುವ ಈ ಸುಂದರ ಕವಿತೆಯಲ್ಲಿ ಏನಿಲ್ಲ? ಶೃಂಗಾರದ ಭಾವವಿದೆ, ಭಾವಕ್ಕೆ ಜೀವ ತುಂಬುವ ಲಯವಿದೆ, ಗೇಯತೆ ಇದೆ, ವಿನೋದವಿದೆ, ವಿಡಂಬನೆ ಇದೆ, ಜೊತೆಗೆ ವಿಷಾದವೂ ಇದೆ. ಮಿಂಚಿನಂತೆ ಸಂಚರಿಸುತ್ತಾ ರಸಿಕರನ್ನು ಕುಣಿಸುವ ಮಣಿಸುವ ಈ ಮನಮೋಹಕ ಕಾವ್ಯ ಕನ್ನಿಕೆಯ ಕರ್ತೃ ಬೇರೆ ಯಾರೂ ಅಲ್ಲ. ತನ್ನ ವೈವಿಧ್ಯಮಯ ಕೃತಿಗಳಿಂದ ಕನ್ನಡ ಸಾಹಿತ್ಯ ಲೋಕದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿರುವ ಪ್ರೇಮಕವಿ ಬಿ.ಆರ್. ಲಕ್ಷ್ಮಣರಾವ್. ಅರವತ್ನಾಲ್ಕರ ಇಳಿವಯಸ್ಸಿನಲ್ಲೂ ಇಪ್ಪತ್ನಾಲ್ಕರ ಬಿಸುಪು, ತುಂಟತನ, ನವಿರು ಪ್ರೀತಿಯೊಂದಿಗೆ ಇಳಿದು ಬರುವ ಇವರ ಕವಿತೆಗಳು ಈ ಕವಿಗೆ ಕನ್ನಡದ ತುಂಟ ಪ್ರೇಮಕವಿ ಎಂಬ ಅನ್ವರ್ಥಕ ನಾಮವನ್ನೇ ನೀಡಿವೆ. ಹಣ್ಣಿನ ಬೆಳೆಗಳಿಗೆ ಪ್ರಶಸ್ತವಾದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ ಮಣ್ಣಿನಲ್ಲಿ ಸದ್ಯ ಸಮೃದ್ಧ ಸಾಹಿತ್ಯದ ಬೆಳೆ ತೆಗೆಯುತ್ತಿರುವ ಬಿ.ಆರ್. ಲಕ್ಷ್ಮಣರಾವ್ ಹುಟ್ಟಿದ್ದು ಇದೇ ಜಿಲ್ಲೆಯ ಚೀಮಂಗಲ ಗ್ರಾಮದಲ್ಲಿ. ತಂದೆ ಶ್ರೀ ಬಿ.ಆರ್. ರಾಜಾರಾವ್, ತಾಯಿ ಶ್ರೀಮತಿ ವೆಂಕಟಲಕ್ಷ್ಮಮ್ಮ. ಹುಟ್ಟೂರಲ್ಲೇ ಬಾಲ್ಯ ಕಳೆದ ಲಕ್ಷ್ಮಣರಾವ್ ಫೋಟೋ ಸ್ಟುಡಿಯೋ ನಡೆಸುತ್ತಿದ್ದ ಪೋಷಕರು ಚೀಮಂಗಲದಿಂದ ಚಿಂತಾಮಣಿಗೆ ಬಂದು ನೆಲೆಸಿದಾಗ ಅಲ್ಲಿಯೇ ಪ್ರಾಥಮಿಕ ಮತ್ತು ಪ್ರೌಢ ವಿದ್ಯಾಭ್ಯಾಸವನ್ನು ಮುಗಿಸಿದರು. ಮುಂದೆ ಬೆಂಗಳೂರಿನ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜನ್ನು ಸೇರಿ ಆಂಗ್ಲ ಸಾಹಿತ್ಯದಲ್ಲಿ ಪದವಿ ಪಡೆದರಲ್ಲದೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿಯನ್ನೂ ಪಡೆದರು. ಬಿಎಡ್ ಪದವಿ ಪಡೆದು ಚಿಂತಾಮಣಿಯ ಡಿಲಿಜೆನ್ಸ್ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಲಕ್ಷ್ಮಣರಾವ್ ನಂತರ ಅದನ್ನು ತ್ಯಜಿಸಿ ತಮ್ಮದೇ ಸಂಸ್ಥೆಯಾದ ವಿನಾಯಕ ಟ್ಯುಟೋರಿಯಲ್ಸ್ ಮೂಲಕ ಮಕ್ಕಳಿಗೆ ಕಲಿಸುವ ಕಾಯಕಕ್ಕೆ ಕಾಲಿಟ್ಟರು. ಈಗಲೂ ಭವಿಷ್ಯದ ನೂರಾರು ಕುಡಿಗಳಿಗೆ ಅವರು ಅಕ್ಷರದ ಅಮೃತ ಧಾರೆಯನ್ನು ಎರೆಯುತ್ತಿದ್ದಾರೆ. ಅಧ್ಯಾಪಕ ವೃತ್ತಿಯ ಜೊತೆಗೆ ಲಕ್ಷ್ಮಣರಾವ್ ಅವರಲ್ಲಿ ಸುಪ್ತನಾಗಿದ್ದ ಕವಿ ಜಾಗೃತನಾದಾಗ ಕಾವ್ಯ ಲೇಖನ ಅವರ ಪ್ರವೃತ್ತಿಯಾಯಿತು. ಸಾಹಿತ್ಯಿಕ ವಾತಾವರಣವೇ ಇಲ್ಲದ ಲಕ್ಷ್ಮಣರಾವ್ ಮನೆಯಲ್ಲಿ ಅವರ ಕವಿ ಮನಸ್ಸು ಅರಳಲು ಅನೇಕ ಸೃಜನಶೀಲ ಸಾಹಿತಿಗಳೇ ಕಾರಣ. ನನಗೆ ನೆನಪಿರೋ ಹಾಗೆ ನನಗೆ ನನ್ನ ಮಾಧ್ಯಮಿಕ ಶಾಲೆಯಲ್ಲಿ
ವೈ ಎಸ್ ಗುಂಡಪ್ಪನವರು ಅಂತ ಬೆಸ್ಟ್ ಇದ್ದರು. ಅವರು ನನಗೆ ಕಾವ್ಯದಲ್ಲಿ ತುಂಬ ಆಸಕ್ತಿಯನ್ನು ಅವರು ಮೂಡಿಸಿದ್ರು. ಅವರು ಪಾಠ ಮಾಡ್ತಾ ಇದ್ದರಿಂದ ಮತ್ತು ನಮಗೆಲ್ಲ ಪದ್ಯ ಬರೆಯೋದಕ್ಕೆ ಅವರು ನಮಗೆ ಪ್ರೋತ್ಸಾಹಿಸ್ತಾರೆ. ಹೀಗೆ ನನಗೆ ಬಾಲ್ಯದಲ್ಲಿ ಶುರುವಾಗಿದ್ದು ನಾನು ಕಾಲೇಜ್ ಲೆವೆಲ್ಗೆ ಹೋದ್ಮೇಲೆ ನಾನು ದಾವಣಗೆರೆಯಲ್ಲಿ ನಾನು ಬಿ ಎಸ್ ಸಿ ಓದ್ತಿದ್ದಾಗ ಅಲ್ಲಿ ನಮ್ಮ ಮೇಷ್ಟ್ರ ಆಗಿದ್ದಂಥ ಡಿ ಕೆ ಸೀತಾರಾಮ ಶಾಸ್ತ್ರಿಗಳು ಅವ್ರು ಹೇಳಿದ್ರು, ನಿನಗೆ ಸಾಹಿತ್ಯದಲ್ಲಿ ಇಷ್ಟೊಂದು ಆಸಕ್ತಿ ಇದೆಯಲ್ಲ, ಯಾಕೆ ನೀನು ಬಿ ಎಸ್ ಸಿ ಓದ್ತಾ ಇದೆಯಾ, ನೀನಾಕೆ ಸಾಹಿತ್ಯವನ್ನೇ ನಿನ್ನ ಮುಖ್ಯ ವಿಷಯವಾಗಿ ತಗೊಂಡು ಬಿ ಎ ಓದಬಾರ್ದು ಅಂತ. ಆಗ ನಾನು ಬೆಂಗಳೂರಿಗೆ ಬಂದೆ. ಬಂದು ಮತ್ತು ಅಲ್ಲಿ ನನಗೆ ಬಿ ಎ ಇಂಗ್ಲೀಷ್ ಮತ್ತು ಸಂಸ್ಕೃತ ಸಾಹಿತ್ಯದಲ್ಲಿ ಸೇರಿಕೊಂಡೆ. ಅಲ್ಲಿ ನನಗೆ ಲಂಕೇಶ್, ನಿಸಾರಾಮ, ಸುಮತೀಂದ್ರ ನಾಯಕರು, ನಂತರ ವಯಂಕಿಯ ಪರಿಚಯ ಆಗಿ ಆಗ ನನಗೆ ಸಾಹಿತ್ಯದ ನಿಜವಾದ ಪ್ರವೇಶ ಆಯಿತು. ಮತ್ತು ಕಾವ್ಯ ಕ್ಷೇತ್ರಕ್ಕೆ ನಾನು ಒಬ್ಬ ಕವಿಯಾಗಿ ಪ್ರವೇಶ ಮಾಡಿದ್ದು ಕೂಡ ಅದು ಕಾರಣ ಆಯಿತು. ಹೀಗೆ ನನಗೆ ನನ್ನ ಸಾಹಿತ್ಯದ ಸ್ಫೂರ್ತಿ ಆ ನೆಲೆಯಿಂದ ನನಗೆ ಬಂದದ್ದು. ಕವಿ ಮನದ ಮಿಡಿತಕ್ಕೆ ಮೂಡಿ ಬಂತು ಚೊಚ್ಚಲ ಕಾವ್ಯ ಸಂಕಲನ ಗೋಪಿ ಮತ್ತು ಗಾಂಡಲೀನ. ಜಾಲಿಬಾರಿನಲ್ಲಿ ಕೂತು ಪೋಲಿ ಗೆಳೆಯರು ಗೋಪಿಯನ್ನು ಪಾಪ ಕೇಳಿ ಮಾಡುತ್ತಿದ್ದರು. ಅತ್ಯಂತ ಜನಪ್ರಿಯವಾದ ಹಾಡು ಜಾಲಿಬಾರಿನಲ್ಲಿ ಈ ಕೃತಿಯದ್ದೇ. ಮುಂದೆ 1974 ಟೂವಾಟಾರ, 1981 ಲಿಲ್ಲಿ ಪುಟ್ಟಿಯ ಹಂಬಲ, 1987 ಶಾಂಗ್ರೀಲಾ, 1992 ಅಪರಾಧಂಗಳ ಮನ್ನಿಸೋ, 1998 ಎಡೆ ಮತ್ತು 2003 ಇವಳು ನದಿಯೆಲ್ಲ ಕವನ ಸಂಕಲನಗಳು ಪ್ರಕಟಣೆಯ ಬೆಳಕು ಕಂಡವು. ಇವಳು ನದಿಯೆಲ್ಲ ಕವನ ಸಂಕಲನದ ಈ ಪ್ರೇಮ ಕವಿತೆ ನನ್ನವಳು ಸಮೃದ್ಧ ಕಾವ್ಯ ಲಕ್ಷಣಗಳನ್ನೆಲ್ಲ ಧ್ವನಿಸುತ್ತದೆ. ನನ್ನವಳು ಈ ನನ್ನಾಕೆ ಹರಿಯುವ ನದಿಯಲ್ಲ, ಸರಿವ ಸರಿತೆಯಲ್ಲ, ಇವಳೊಂದು ಪುಟ್ಟ ಕೊಳ, ನನ್ನ ಬಾಳಿನ ಜೀವಜಲ. ಹರಿಯುವ ನದಿಯಲ್ಲ, ಒಳ ಸುಳಿಗಳ ಭಯವಿಲ್ಲ, ಕಾಣದ ಕಡಲಿನ ಕರೆಗೆ ಹೋಗೊಟ್ಟು ತೊರೆದು ಹೋಗುವಂತ ತೊರೆಯಲ್ಲ, ಇವಳೊಂದು ಪುಟ್ಟ ಕೊಳ, ನನ್ನ ಬಾಳಿನ ಜೀವಜಲ. ಹಗಲು ರವಿ ಬೆಟ್ಟ ಮುಗಿಲು ಚಿಕ್ಕೆ ಚಂದಿರನ ಇರುಳು ಮುಕ್ಕಾಗದಂತೆ ಪ್ರತಿಬಿಂಬಿಸುವ ನಿರ್ಮಲ ಕನ್ನಡಿ ಇವಳು, ಇವಳೊಂದು ಪುಟ್ಟ ಕೊಳ, ನನ್ನ ಬಾಳಿನ ಜೀವಜಲ. ಬಿರು ಬಿಸಿಲಿಗೆ ಈಜಾಡಲು ಹೂತೋಟಕ್ಕೆ ನೀರೂಡಲು ಮಕ್ಕಳು ಮರಿ ಚಿಕ್ಕ ದೋಣಿಯಲ್ಲಿ ಕೂತು ನಕ್ಕು ನಲಿಯುತ್ತ ವಿಹಾರ ಮಾಡಲು ಸದಾ ಸಮೃದ್ಧ ಜಲ. ಬರೀ ಪ್ರೇಮ ಕವಿತೆಗಳು ಮಾತ್ರವಲ್ಲ, ವಸ್ತು ವೈವಿಧ್ಯದ ಅತ್ಯುತ್ತಮ ಕವಿತೆಗಳ ಆಯ್ದ ಸಂಗ್ರಹವನ್ನು ಇವರು ನೀಡಿದ್ದಾರೆ. ಅವು 1985 ಬಿಡುಗಡೆಗೊಂಡ ಕೊಲಂಬಸ್, 97 ಮಧ್ಯಸ್ಥ ಮತ್ತು ಆಯ್ದ 60 ಕವನಗಳು, ಭಾರತ ಬಿಂದುರಶ್ಮಿ ಮತ್ತು ಹನಿಗವಿತೆಗಳು, 2 ಮುಖ್ಯ ಹನಿಗವಿತೆಗಳ ಸಂಗ್ರಹಗಳು. ಸುಬ್ಬಾ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ, ನೀಲಿ ನೈಲೆಕ್ಸಿನ ಮೇಘ ವಿನ್ಯಾಸದ ಆಕಾಶದ ಸೀರೆ ದಿಗಂತಗಳೇ ಮೇರೇ, ನೀಲಿ ನೈಲೆಕ್ಸಿನ ಮೇಘ ವಿನ್ಯಾಸದ ಆಕಾಶದ ಸೀರೆ ದಿಗಂತಗಳೇ ಮೇರೇ, ಮುಂಜಾವಿನ ಬಂಗಾರದ ಬೆಟ್ಟ ಬೆಳದಿಂಗಳ ಬೆಳ್ಳಿ ನಿನ್ನ ಭಾಗ್ಯಕ್ಕೆ ಎಣೆಯಲ್ಲಿ. ಏನಾಯ್ತೆ ಚೂಡಿದಾರ, ಜೀನ್ಸು, ರುದ್ರಾಕ್ಷಿಹಾರ? ಏನಾಯ್ತೆ ಚೂಡಿದಾರ, ಜೀನ್ಸು, ರುದ್ರಾಕ್ಷಿಹಾರ? ಬಾಯ್ ಫ್ರೆಂಡ್ಸ್ ಈಗಲೂ ಇದ್ದಾರಾ? ಯಾಕೆ ಮಂಕಾದೆ ಟ್ವಿಂಕಲ್? ಓದು ಮುಗೀತಲ್ಲ ಅಂಕಲ್. ಯಾವುದೋ ನೌಕರಿ ಸೇರಿದ್ಯಂತೆ, ಯಾರನ್ನೋ ಲವ್ ಮಾಡಿದ್ಯಂತೆ? ಯಾವುದೋ ನೌಕರಿ ಸೇರಿದ್ದಂತೆ, ಯಾರನ್ನೋ ಲವ್ ಮಾಡಿದ್ದಂತೆ, ಇನ್ನೂ ಏನೇನೋ ಅಂತೆ ಕಂತೆ, ಹೌದೇನೇ ಇದು ಟ್ವಿಂಕಲ್? ಮದುವೆ ಆಯ್ತು ಅಂಕಲ್. ಕವಿತೆ ಯಾವುದೇ ಇರಲಿ, ವಸ್ತು ವಿಷಯ ಭಾವಗಳಲ್ಲಿ ಭಿನ್ನ ಭಿನ್ನವಾಗಿದ್ದರೂ ಅವುಗಳಲ್ಲಿ ಅಲ್ಲಲ್ಲಿ ಇಣುಕಿ ನೋಡುವ ಸ್ವಭಾವ ಮಾತ್ರ ಒಂದೇ, ತುಂಟತನ.
ಈ ಬಗ್ಗೆ ತುಂಟ ಪ್ರೇಮ ಕವಿಯನ್ನು ಪ್ರಶ್ನಿಸಿದರೆ ತುಂಟತನದಲ್ಲೇ ಉತ್ತರಿಸುತ್ತಾರೆ. ಅದಕ್ಕೆ ಕಾರಣ ಬಹಳ ಸಹಜವಾದ ಸ್ವಭಾವದಲ್ಲೇ ಅಂತ ಒಂದು ತುಂಟತನ ಇದೆ. ಇದು ನನಗೆ ಬಾಲ್ಯದಿಂದಲೂ ಇದ್ದದ್ದು. ನನಗೆ ನೆನಪಿರೋ ಹಾಗೆ ನಾನು ಬಾಲ್ಯದಲ್ಲಿ ಶಾಲಾ ದಿನಗಳಲ್ಲಿ ಭಾಳ ತುಂಟಾಗಿದೆ, ಭಾಳ ಮಿಸ್ಚಿವಸ್ಫುಲ್ಲಾಗಿದೆ. ನನ್ನ ತಂದೆ ಕೈಯಲ್ಲಿ ಭಾಳನೇ ನಾನು ಏಟು ತಿಂತೀನಿ. ಹಾಗೆ ನಮ್ಮ ಶಾಲಾ ಮಾಸ್ಟರ್ಗಳಿದ್ದರು. ಶಾಲೆಯಲ್ಲಂತೂ ಹೈಸ್ಕೂಲಲ್ಲಿ ನಮ್ಮ ಹೆಡ್ ಮಾಸ್ಟರ್ ಅವರು ಹೇಳೋ, ನೀನು EPS ಅಷ್ಟೇ ಅಂದರೆ ಎಲಿಜಿಬಲ್ ಫಾರ್ ಪಬ್ಲಿಕ್ ಸರ್ವಿಸ್, ಪಾಸು ಅಲ್ಲ. ಈ ತುಂಟತನ ಮತ್ತು ಇಡೀ ಜೀವನವನ್ನು ಆ ಒಂದು ಮಿಸ್ಚಿವಸ್ ಆ್ಯಂಗಲಿಂದಲೇ ನೋಡೋದ್ರ ಮೂಲಕ ಭಾಳ ಗಂಭೀರವಾದನ್ನು ಲಘುವಾದ ಧಾಟಿಯಲ್ಲಿ ಜನರಿಗೆ ಭಾಳ ಪ್ರಿಯವಾಗುವಂತಹ ರೀತಿಯಲ್ಲಿ ಅದನ್ನು ಅರ್ಥೈಸುವುದು ಮತ್ತು ಅಭಿವ್ಯಕ್ತಿಸೋದು ಕೂಡ ನನಗೆ ಸಾಧ್ಯ ಆಯಿತು. ಹೌದು, ಹಾಸ್ಯ ತನ್ನ ಸಹಜ ಮನೋಧರ್ಮ ಅನ್ನುವ ಕವಿಯ ಮಾತಿಗೆ ಸಾಕ್ಷಿಯಾಗಿ ನಾನಗೂ ನೀನಗೂ ಮತ್ತು ಕ್ಯಾಮರಾ ಕಣ್ಣು ಎಂಬ ವಿನೋದ ಕವಿತೆಗಳ ಸಂಗ್ರಹವು ಇವರ ಲೇಖನಿಯಿಂದ ಹರಿದು ಬಂದಿದೆ. ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವ ಹಾಗೆ ಈ ಕವಿ ಕೈಯಾಡಿಸದ ಸಾಹಿತ್ಯ ಕ್ಷೇತ್ರಗಳೇ ಇಲ್ಲವೆನ್ನಬಹುದು. 1980 ಪ್ರಕಟವಾದ ಜೆಸ್ಟರ್, 94 ಕಬ್ಬೆಕ್ಕು ಮತ್ತು ನಿರಂತರ ಸಮಗ್ರ ಕಥೆಗಳು ಇವರ ಸಣ್ಣ ಕಥೆಗಳ ಸಂಗ್ರಹವಾದರೆ ಹೀಗೊಂದು ಪ್ರೇಮ ಕಥೆ ವಿಶಿಷ್ಟವೆನಿಸುವ ಕಾದಂಬರಿ. ರಜನೀಶ್ ನಿಜರೂಪ ಇವರ ಜನಪ್ರಿಯ ಅನುವಾದ ಕೃತಿಯಾದರೆ ವಿವಿಧ ವಿಷಯಗಳ ಬಗ್ಗೆ ಇವರು ಬರೆದ ಲೇಖನಗಳ ಸಂಕಲನ ಇತ್ಯಾದಿ ಇವರ ಬಹುಮುಖಿ ಪ್ರತಿಭೆಯ ಅನಾವರಣ ಮಾಡುತ್ತದೆ. ಪ್ರಚಲಿತ ರಂಗಭೂಮಿಯ ಪ್ರೇಕ್ಷಕರನ್ನು ನಕ್ಕು ನಲಿಸುತ್ತಿರುವ ಇವರ ಪ್ರಖ್ಯಾತ ನಗೆ ನಾಟಕಗಳಾದ ಭಲೇ ಮಲ್ಲೇಶಿ ಮತ್ತು ನಂಗ್ಯಾಕೋ ಡೌಟು ಅವರ ದೃಶ್ಯ ಕಟ್ಟುವ ಕಲೆಗೆ ಕನ್ನಡಿ ಹಿಡಿಯುತ್ತವೆ. ಮದುವೆ 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 ಮಧುರ ಭಯಂಕರ ಪದವೇ, ಕೆಲವರ ಪಾಲಿಗೆ ಸ್ವರ್ಗದ ಕದವೇ ನರಕ ಹಲವರಿಗೆ ಇದುವೆ. ಕೆಲವರ ಪಾಲಿಗೆ ಸ್ವರ್ಗದ ಕದವೇ ನರಕ ಹಲವರಿಗೆ ಇದುವೆ. ಮದುವೆ 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 ಮಧುರ ಭಯಂಕರ ಪದವೇ, ಮದುವೆ 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 ಮಧುರ ಭಯಂಕರ ಪದವೇ. ಸಾರಸ್ವತ ಲೋಕದಲ್ಲಿ ಲಕ್ಷ್ಮಣರಾವ್ ಅವರಿಗೊಂದು ಅಪರೂಪದ ಅಸ್ತಿತ್ವ ನೀಡಿದ್ದೆ ಅವರು ಬರೆದ ಸುಂದರ ಭಾವಗೀತೆಗಳು. 1992 ಬಿಡುಗಡೆಗೊಂಡ ನನ್ನ ಗೀತೆ, 2005 ಬೆಳಕು ಕಂಡ ಸುಬ್ಬಾ ಭಟ್ಟರ ಮಗಳೇ ಕೃತಿಗಳು ಗಳಿಸಿದ ಜನಪ್ರಿಯತೆಯೇ ಈ ಮಾತಿಗೆ ಸಾಕ್ಷಿ ಹೇಳುತ್ತವೆ. ರಸಿಕರನ್ನು ಕುಣಿಯುವಂತೆ ಮಣಿಯುವಂತೆ ಮೈ ಮರೆಯುವಂತೆ ಮಾಡುವ ಈ ಭಾವಗೀತೆಗಳು ಇಂದು ಧ್ವನಿ ಸುರುಳಿಗಳು ಮತ್ತು ಸೀಡಿಗಳ ರೂಪದಲ್ಲಿ ನಾಡಿನ ತುಂಬ ಭಾವದ ರಸದೌತಣ ನೀಡುತ್ತಿವೆ. ಅಕ್ಷರದ ಅಕ್ಕರೆಯೊಂದಿಗೆ ದೃಶ್ಯ ಮಾಧ್ಯಮದ ಸಾಂಗತ್ಯವು ಲಕ್ಷ್ಮಣರಾವ್ ಅವರ ಹೆಗ್ಗಳಿಕೆ. ಬಾರೆ ರಾಜಕುಮಾರಿ ಮತ್ತು ಬಾ ಮಳೆಯೇ ಬಾ ಅನ್ನುವ ಯಶಸ್ವಿ ಹಾಡುಗಳನ್ನು ಅವರು ಚಲನಚಿತ್ರಗಳಿಗಾಗಿ ಬರೆದಿದ್ದಾರೆ. ಕಿರುತೆರೆಗಾಗಿ ಕನ್ನಡಿಗರ ಮನದಲ್ಲಿ ಮಾರ್ದನಿಗುಡುವ ಶೀರ್ಷಿಕೆ ಗೀತೆಗಳನ್ನು ಎದೆ ತುಂಬಿ ಹಾಡುವೆನು, ಮನ್ವಂತರ, ಮಂಥನ, ಅಪ್ಪ, ಬೃಂದಾವನ ಮತ್ತು ನಮ್ಮಮ್ಮ ಶಾರದೆ ಮುಂತಾದ ಮೆಗಾ ಧಾರಾವಾಹಿಗಳಿಗಾಗಿ ಬರೆದಿದ್ದಾರೆ. ಈ ಅನನ್ಯ ಸಾಧಕನನ್ನು ಅರಸಿಕೊಂಡು ಬಂದಿರುವ ಪ್ರಶಸ್ತಿಗಳು ಅನೇಕ. ಅವುಗಳಲ್ಲಿ 1981 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 94 ಗೊರೂರು ಸಾಹಿತ್ಯ ಪ್ರಶಸ್ತಿ, 98 ಚುಟುಕುರತ್ನ ಪ್ರಶಸ್ತಿ, 2000 ವಿಶ್ವೇಶ್ವರಯ್ಯ ಪ್ರಶಸ್ತಿ, 2004 ಡಾಕ್ಟರ್ ಪುತೀನಾ ಕಾವ್ಯ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ ಮುಖ್ಯವಾದವು. 2010 ಕರ್ನಾಟಕ ಸರ್ಕಾರ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅನೇಕ ಖಾಸಗಿ ಸಂಸ್ಥೆಗಳು ಪ್ರಶಸ್ತಿ ನೀಡಿ ಇವರ ಪ್ರತಿಭೆಯನ್ನು ಪುರಸ್ಕರಿಸಿವೆ.
ಸದ್ಯ ಚಿಂತಾಮಣಿಯ ತನ್ನ ನೆಮ್ಮದಿಯ ನೆಲೆಯಲ್ಲಿ ಪತ್ನಿ ಗಿರಿಜಾರಾವ್ ಮತ್ತು ತುಂಬು ಕುಟುಂಬದೊಂದಿಗೆ ಉಕ್ಕುವ ಉತ್ಸಾಹದಿಂದ ಭಾವಗಳಿಗೆ ಜೀವ ತುಂಬುತ್ತಿರುವ ಈ ಭಾವಜೀವಿ ಕನ್ನಡ ಸಾಹಿತ್ಯ ಲೋಕದ ಅಮೂಲ್ಯ ಆಸ್ತಿಯೇ ಸರಿ. ಕನ್ನಡದ ಎಲ್ಲ ಕಾವ್ಯ ರಸಿಕರಿಗೂ